ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಎಲ್ಲರೂ ನಮ್ಮನ್ನ ಕಿರುತೆರೆಯಲ್ಲಿ ನೋಡಿ ಆಶೀರ್ವದಿಸಿದಿರ. ಈಗ ಬೆಳ್ಳಿತೆರೆಗೆ ಒಂದು ದೊಡ್ಡ ಜವಾಬ್ದಾರಿ ಹೊತ್ತು ಇಬ್ರು ಕೂಡ ಬಂದಿದ್ದೀವಿ. ಸೊ ಸಿನಿಮಾ ತಾವೆಲ್ಲರೂ ಕೂಡ ನೋಡಬೇಕು ಅನ್ನೋದು ನಮ್ಮ ಇಚ್ಛೆ. ಯಾಕೆಂದ್ರೆ ಇವಾಗ ಸದಭಿರುಚಿ ಚಿತ್ರಗಳು ಬರೋದೇ ಬಹಳ ಕಮ್ಮಿ ಆಗಿದೆ. ಅಫ್ಕೋರ್ಸ್ ಒಳ್ಳೆ ಒಳ್ಳೆ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ಬರ್ತಿದೆ, ಆದರೆ ಕಾದಂಬರಿ ಆಧಾರಿತ ಚಿತ್ರ ಬಹುಶಃ ತುಂಬಾ ಅಪರೂಪಕ್ಕೆ ಬರುವಂತದ್ದು. ಅಂತಹ ಒಂದು ಕಾದಂಬರಿಯನ್ನ ನಾವು ಆಯ್ಕೆ ಮಾಡಿಕೊಂಡು ಚಿತ್ರವನ್ನ ನಿಮ್ಮ ಮುಂದೆ ಇನ್ನೇನು ಮಾರ್ಚ್ 10 ಬಿಡುಗಡೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಚಿತ್ರತಂಡ ಎಸ್ಪೆಷಲಿ ನಮಗೆ ಬಹಳ ಬಹಳ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಚಿತ್ರತಂಡ, ನಮ್ಮ ಪ್ರೊಡಕ್ಷನ್ ಟೀಮ್ ಇರ್ಬೋದು, ನಮ್ಮ ಡಿರೆಕ್ಷನ್ ಟೀಮ್ ಇರ್ಬೋದು, ನಮ್ಮ ಕಲಾವಿದರು ಇರ್ಬೋದು. ಅಫ್ಕೋರ್ಸ್ ಲಾಸ್ಟ್ ನಮ್ಮ ಆಡಿಯೋ ಲಾಂಚಲ್ಲಿ ಬಹುಶಃ ಎಲ್ಲರನ್ನು ನಾವು ಮಾತಾಡಿಸಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ದಿಗ್ಗಜರು ಮಾತಾಡಬೇಕು ಟ್ರೈಲರ್ನ ನೋಡಿ. ಸೊ ಹೆಚ್ಚಿಗೆ ಸಮಯವನ್ನು ನಾವು ಕೂಡ ತಗೊಳ್ಳೋದಿಲ್ಲ. ಬೇಸಿಕಲಿ ಇವತ್ತಿಗೂ ನಾನೊಬ್ಬ ಪುಟ್ಟ ಕಲಾವಿದನೆ, ನಟಿಯಾಗಿ ಸಿ ಪ್ರೊಡ್ಯೂಸರು, ಅದೊಂದು ಗ್ರೇಟ್ನೆಸ್, ನಂಗೆ ಅವೆಲ್ಲ ಏನೂ ಅನಿಸಲ್ಲ. ಶ್ರೀನಿವಾಸ್ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಅದಕ್ಕೆ ಎಲ್ಲರ ಶುಭ ಹಾರೈಕೆ ಬೇಕು. ಯಾಕಂದರೆ ಅದಿ ಆ ಥರ ಇದ್ರೇ ಅಲ್ವಾ ನಮಗೂ ಏನಾದರೂ ಒಂದು ಮಾಡುವಂಥ ಒಂದು ಸಾಧನೆ. ಆ್ಯಂಡ್ ನಮಗೇನಂದರೆ ನಮ್ಮ ಟೀಮ್ನ ಕಟ್ಟಬೇಕು ಅಂತ ಬಹಳ ಒಂದು ಆಸೆ ಇತ್ತು. ಮೇ ಬಿ ನನಗೊಂದು 55-60 ಆದಮೇಲೆ, ಬಟ್ ಅದು ಏನೇನೋ ಉಲ್ಟು ಉಲ್ಟಾ ಆಯಿತು. ಬಟ್ ದಟ್ಸ್ ಓಕೆ, ಆಲ್ ಹ್ಯಾಪನ್ಸ್ ಫಾರ್ ಗುಡ್. ಸೊ ರಾಯರ ಆಶೀರ್ವಾದ. ಥ್ಯಾಂಕ್ ಯು.